ಡಿ ಸಿ ಆಫೀಸಲ್ಲಿ 8 ಕೋಟಿ ಇಟ್ಕೊಂಡು 15 ದಿವಸದಿಂದ ಬರಗಾಲ ದುಡ್ಡು ಇಟ್ಕೊಂಡು ಕೂತ್ಕೊಂಡ್ರೆ ಹಿಂಗೆ 5 ಕೋಟಿ ಕುಡಿಯೋ ನೀರಿಂದು ಸಪ್ರೇಟಾಗಿ ಬಂದಿದೆ ವಾಟರ್ ಟ್ಯಾಂಕು ಅದನ್ನು ಹಂಗೆ ಇಟ್ಕೊಂಡಿದ್ರೆ ಬರೀ ಡಿ ಸಿ ಅವರು ಸಂದಿಸ್ತೋದ್ರೆ ಅದು ನಾಳೆ ಹೆಚ್ಚು ಕಮ್ಮಿ ಆಗಿ ಈ ಜಿಲ್ಲೆ ಒಳಗೆ ಏನಾದ್ರು ಕಾನೂನು ಇದಾದರೆ ಅದಕ್ಕೆ ನೇರವಾಗಿ ಜಿಲ್ಲಾಧಿಕಾರಿಗಳೇ ಹೊಣೆಗಾರರಾಗ್ತಾರೆ. ಆಲಿಗಡ್ಡದ ಹಿಂದಿನ ಜಿಲ್ಲಾಧಿಕಾರಿಗಳು ಮಾಡಿರೋದು ಇಲ್ವೇನ್ರಿ ರೆಕಾರ್ಡು ತೆಗೆದು ಏನು ಮಾಡೋಕ್ಕೆ ಮಾಡೋಕ್ಕಾಗದು ರಜಾ ಹಾಕಿ ಹೋಗ್ಬೇಕಪ್ಪ. ಅದನ್ನು ಮುಖ್ಯ ಕಾರ್ಯದರ್ಶಿಗಳು ಅದಕ್ಕೆ ಚೀಫ್ ಎಲೆಕ್ಷನ್ ಕಮಿಷನ್ಗೆ ಹೇಳಿದ್ದೀನಿ ಕಟ್ಟುನಿಟ್ಟಾದ ಸೂಚನೆ ಕೊಡಬೇಕು. ನಾಳೆ ಏನಾದ್ರು ಹೆಚ್ಚು ಕಮ್ಮಿ ಆಗಿ ಗೋಲಿಬಾರ್ ಗೀಲಿಬಾರ್ ಆದರೆ ಅದಕ್ಕೆ ಜಿಲ್ಲಾಧಿಕಾರಿಗಳೇ ನೇರವಾಗಿ ಹೊಣೆ ಅಂತ. ಇವ್ರು ಬಡವ್ರ ಬಗ್ಗೆ ಮಾಡ್ಕೊಳ್ಳೋದಕ್ಕೆ ಪುರುಷತ್ತಿಲ್ಲ ಇವರಿಗೆ ಡಿ ಸಿಗಳಿಗೆ ರೀ ಅದನ್ನು ಮಾಡಬೇಕಾಯ್ತದೆ. ಅವರು ಆಲಿಗಡ್ಡದು 1 ತಿಂಗಳಾಯ್ತಪ್ಪ ಎಲೆಕ್ಷನ್ ಮುಗ್ದೇನಾಯ್ತೆ ಕಟ್ಟುನಿಟ್ಟಾಗಿ ಮಾಡಿ ಹಿಂದಿನ ರೆಕಾರ್ಡ್ ತೆಗೆದು ಓದೋಕ್ಕಲ್ವಾ? ಹಿಂದಿನ ಡಿ ಸಿಗಳು ಮಾಡಿರೋದೆಲ್ಲ ರೆಕಾರ್ಡ್ ಇಲ್ವೇನ್ರಿ? ಅದನ್ನು ನಾನು ಹೇಳ್ಕೊಡ್ಬೇಕಾ? ತಹಸೀಲ್ದಾರ್ಗೆ ಹಣ ರಿಲೀಸ್ ಆಗಿದೆ. ಸೊ ಮತ್ತೆ ಕೂಡ ನಾವೀಗ ಟ್ಯಾಂಕರ್ ಸಪ್ಲೈದು ಬಿಲ್ಸ್ ತರಿಸ್ತಾ ಇದ್ದೀವಿ. ಸೊ ಬಿಲ್ಸ್ ತರಿಸಿ ಅರಸೀಕೆರೆಯಿಂದ 8 ಲಕ್ಷ ಬಿಲ್ ಬಂದಿದೆ, ಮತ್ತು ಬೇಲೂರಿಂದ ಆಲ್ಮೋಸ್ಟ್ 5 ಲಕ್ಷದ ಬಿಲ್ ಬಂದಿದೆ. ಸೊ ಅದು ಎ ಸಿ ಆಫೀಸಲ್ಲಿದೆ, ಆಡಿಟ್ ಆಗಿ ನಮಗೆ ಬರ್ತದೆ. ಬಂದ ತಕ್ಷಣ ಅದು ಕೂಡ ಅಲ್ಲದೇ ಅವ್ರ ಹತ್ರನೇ ಹಣ ಇದೆ. ಈಗ ಹಣ ನನ್ನಿಂದ ಹೋಗಿ ಪೇ ಆಗಬೇಕು ಅಂತೇನಿಲ್ಲ, ತಹಸೀಲ್ದಾರ್ ಹತ್ರನೇ ಹಣ ಲಭ್ಯ ಇದೆ. ಅಂದರೆ ಇವಾಗ ಕೆಲವರು ರಿವ್ಯೂ ಮೀಟಿಂಗ್, ಈಗ ಸಚಿವರುಗಳ ರಿವ್ಯೂ ಮೀಟಿಂಗ್ ಇವತ್ತೇ ಬಂದಿದೆ, ರಿವ್ಯೂ ಮೀಟಿಂಗ್ ಮಾಡಬಹುದು ಅಂತ ಬಂದಿದೆ, ವಿ ಸಿ ಮಾಡಬಹುದು ಅಂತ ಬಂದಿದೆ. ಮತ್ತು ನಾವು ಕೂಡ ಏನಾದರೂ ಈಗ ಟಾಸ್ಕ್ ಫೋರ್ಸು ಈಗಾಗಲೇ ಎ ಸಿ ಅಧ್ಯಕ್ಷತೆಯಲ್ಲಿ ಟಾಸ್ಕ್ ಫೋರ್ಸ್ ಇದೆ, ಅದಕ್ಕೆ ಏನು ಸಮಸ್ಯೆ ಇಲ್ಲ. ಬರ ನಿರ್ವಹಣೆಯಲ್ಲಿ ಹೊಸ ಕೊಳವೆ ಬಾವಿ ಕೊರೆಯೋದಾಗಲಿ, ಹೊಸ ಏನೇ ಡ್ರಿಂಕಿಂಗ್ ವಾಟರ್ ಅಕ್ಯೂಟ್ ಆಗಿದೆ ಅದಕ್ಕೆ ಏನೇ ಸ್ಟೆಪ್ಸ್ ತೊಗೊಳಕ್ಕೂ, ಈಗ ಫೌಡರ್ ಬ್ಯಾಂಕ್ ತೊಗೊಳ್ಬೇಕಂದ್ರೆ, ಗೋಶಾಲಾ ತೆರೀಬೇಕಂದ್ರೆ, ಅದಕ್ಕೆಲ್ಲ ರಿಲ್ಯಾಕ್ಸೇಷನ್ ಇದೆ, ಅದಕ್ಕೆಲ್ಲ ಟೆಂಡರ್ ಕರೆಯೋದಾಗಲಿ ಬೇರೆ ಏನೂ ಸಮಸ್ಯೆ ಇಲ್ಲ. ಆರ್ ಡಿ ಪಿ ಆರ್ ಮಿನಿಸ್ಟರ್ಗೆ ಮತ್ತು ಆಲೂಗಡ್ಡೆ ಬೆಳೆಯೋದು ಈ ವರ್ಷ ಸರ್ಕಾರ ಎಷ್ಟು ಪರ್ಸೆಂಟೇಜ್ ಸಬ್ಸಿಡಿ ಕೊಡಬೇಕನ್ನೋದು ಇನ್ನೂ ಸರ್ಕಾರ ನಿರ್ಧಾರ ಮಾಡಿ ನಮಗೆ ತಿಳಿಸಲಿಲ್ಲ. ತಿಳಿಸಿದ ತಕ್ಷಣ ಅದ್ರ ಪ್ರಕಾರ ಕೊಡೋದು ಕ್ರಮ ಕೈಗೊಳ್ತೀವಿ. ಅದು ನಾವು ನಮ್ಮ ಡಿಸ್ಟ್ರಿಕ್ಟ್ ಸೆಕ್ರೆಟರಿ ಮೀಟಿಂಗಲ್ಲೂ ಅದು ವಿಷಯ ಬಂದಿತ್ತು, ಅವರೇ ಖುದ್ದು ಮಾತಾಡಿದ್ದಾರೆ ಕನ್ಸರ್ನ್ ಹಾರ್ಟಿಕಲ್ಚರ್ ಸೆಕ್ರೆಟರಿ ಹತ್ರ. ಸೊ ಈ ವಾರದಲ್ಲೇ ಕೂಡಲೇ ನಮಗೆ ಅದ್ರ ಬಗ್ಗೆ ಮಾಹಿತಿ ಕೊಡ್ತೀವಿ ಅಂತ ಹೇಳಿದ್ದಾರೆ. ಸಮಸ್ಯೆ, ನಾವು ಮೊನ್ನೆ ತಾನೇ ಮೀಟಿಂಗ್ ಕರೆದಿದ್ದೀವಿ ಇದು ರೈತರದು ವರ್ತಕರದು. ಸೊ ಮೊನ್ನೆ ನವೀನ್ ರಾಜ್ ಸರ್ ಕೂಡ